ಅಧಿಕಾರ ನನಗೆ ಕೊಡ್ತೀಯ ಹೌದು ಯಕ್ಷ ಲೋಕಕ್ಕೆ ನಾನು ಯಕ್ಷನ ಆಗ್ತೇನೆ ಯಕ್ಷದೇವ್ರು ನೀವು ನಾನೇನು ಒಳ್ಳೆಯ ಸಂತಾನ ಅಂತ ತಿಳ್ಕೊಂಡೆ ನಮಗೆ ಅಲ್ಲ ನಮ್ದು ಆ ಪರಂಪರೆ ಇಲ್ಲವೇ ಇಲ್ಲ ಪ್ರಾರಂಭ ಮಾಡಿ ಯಾವ್ದು ನಮ್ದು ಇಲ್ಲ ಇಲ್ಲ ಅಂತ ಹೇಳಿದ್ರೆ ಯಾವತ್ತೂ ಇಲ್ಲದೆ ಹೋಗುತ್ತದೆ ನಾವೊಂದು ಹೊಸತು ಪ್ರಾರಂಭ ಮಾಡಿದ್ರೆ ನಮ್ಮಿಂದ ಪರಂಪರೆ ಪ್ರಾರಂಭ ಆಗುತ್ತೆ ಪ್ರಾರಂಭ ಆಗಿದ್ರೆ ನಮ್ಮ ಸ್ವಂತಿಕೆ ಆಗಿರ್ಬೇಕು ನಮ್ಮ ಸಾಮರ್ಥ್ಯದಿಂದ ಆಗಬೇಕು ಬಿಟ್ರೆ ಬೇರೆಯವರ ಕೊಡುಗೆಯಿಂದ ನಾವು ಸಂಗ್ರಹ ಮಾಡಬಾರ್ದು ಮತ್ತೆ ಆದಿತ್ಯಪುರದ ಯುವರಾಜ ನಾನಿದ್ದೇನೆ ನಾನು ಒಬ್ಬ ಆಢ್ಯ ಮನತನದಲ್ಲಿ ಆವಿರ್ಭಾವಕ್ಕೆ ಬಂದವನೇ ಇದ್ದೇನೆ ಸರಿ ಈ ಉದಯನನ ಜೀವನದಲ್ಲಿ ಭಗವಂತ ಯಾವುದಕ್ಕೂ ತೊಂದರೆ ಮಾಡಲಿಲ್ಲ ಹಾಗಿರುವಾಗ ನೀನು ನನ್ನನ್ನು ಬಯಸ್ತಿ ಅಂತಾದ್ರೆ ನಿನ್ನ ಪಾಲಿಗೆ ನಾನು ಮರೀಚಿಕೆಯಾಗಿರ್ತೇನೆ ನೋಡೋ ವಿನೀತನಾಗಿ ನಿನ್ನಲ್ಲಿ ಕೇಳಿಕೊಳ್ತೇನೆ ಆದಷ್ಟು ಬೇಗ ನನ್ನ ಪುರಕ್ಕೆ ನನ್ನನ್ನು ಬಿಡು ನೀನು ನಮ್ಮವರು ನನ್ನನ್ನು ಕಾಯ್ತಾ ಇದ್ದಾರೆ ಪಾಪ ನನ್ನ ಹೆಂಡತಿ ನಾನು ಬರ್ತೇನೆ 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 ನನ್ನ ನಿರೀಕ್ಷೆಲ್ ಹಾಕಿ ಇದ್ದಾಳೆ ನನ್ನ ಅಪ್ಪನೂ ಕಾಯ್ತಾ ಇರ್ತಾನೆ ಹಾಗಾಗಿ ಸುಮ್ಮನೆ ನೀನೆಷ್ಟೇ ಆಸೆ ಪಟ್ಟರು ನಿನಗೆ ಸಿಕ್ಕುವವನು ಅಲ್ವೇ ಅಲ್ಲ ನಾನು ಇಳಿದು ಹೋಗ್ತೇನೆ ನಿಮಗೆ ಸಮಸ್ಯೆ ಏನು ಅಂತ ಅರ್ಥ ಆಯ್ತು ನಾನು ದೇವಲೋಕದವಳು ನೀವು ಭೂಲೋಕದವರು ನಿಮ್ಮ ಜೀವನ ಕ್ರಮಕ್ಕೂ ನಮ್ಮ ಜೀವನ ಕ್ರಮಕ್ಕೂ ಹೊಂದಾಣಿಕೆ ಆಗುವುದಿಲ್ಲ ಹೊಂದಾಣಿಕೆ ಆಗುವಾಗ ನಾನು ಮಾಡ್ತೇನೆ ಯೋಚನೆ ಮಾಡುವುದು ಬೇಡ ನಿಮಗೆ ಭೂಲೋಕದಲ್ಲಿ ಇರುವವರಿಗೆ ಅವಸ್ಥೆಗಳು ಅಂತ ಇರ್ತದೆ ಹುಟ್ಟುವಾಗ ಸಣ್ಣ ಆಮೇಲೆ ದೊಡ್ಡ ದೊಡ್ಡಾಗುವುದು ವಯಸ್ಸಾಗುವುದು ಆಮೇಲೆ ಸತ್ತು ಹೋಗುತ್ತೀರಿ ಇದೆಲ್ಲ ಅವಸ್ಥೆ ನಿಮ್ಮ ಪಾಲಿಗೆ ಉಂಟು ನಮ್ಮಲ್ಲಿ ಹಾಗಿಲ್ಲ ಮತ್ತೆ ಹೇಗಿದ್ದೇವೋ ಹಾಗೆಯೇ ಇರ್ತೇವೆ ನೋಡಿ ನನ್ನ ಚಂದ್ರದ ರೂಪ ನಾಳೆ ಬಂದು ನೋಡಿದ್ರೆ ನಾನು ಹೀಗೆ ಇರ್ತೇನೆ ನಾಡಿದ್ದು ಹೀಗೆ ಇರ್ತೇನೆ ನಿಮ್ಗೆ ಹಾಗಲ್ಲ ಭಯಂಕರ ಬಣ್ಣ ಹೀಗೆ ಇರ್ತೇವೆ ಹೌದು ನಮ್ದಿದ್ದು ಹೊಚ್ಚಿಕೊಂಡದ್ದಲ್ಲ ಇದ್ದದ್ದು ಅದಕ್ಕೆ ಹೇಳಿದ್ದು ಕಾಂತಿ ಹೋಗದೆ ಹಾಗೆ ಇರ್ತದಲ್ಲ ಅದಕ್ಕೆ ಹೌದೌದು ನಮ್ದು ಕೆಲವು ವಾರಗಳು ಮಾತ್ರ ಗಮನೀಯ ಮೈಕಾಂತಿ ಅಲ್ಲ ಯಾವತ್ತೂ ಗಮನೀಯ ಮೈಕಾಂತಿ ಕೆಲಸ ಮಾಡು ನಾಲ್ಕು ದಿವಸ ಭೂಲೋಕದ ಬಿಸಿಲಿಗೆ ಬೀಳು ಆ ಗೊತ್ತಾಗ್ತದೆ ನಿನ್ನ ಬಣ್ಣ ಹೇಗುಂಟು ಅಂತ ನಾವು ಹಾಗೆಲ್ಲ ಬಿಸಿಲು ತಿರುಗಾಟ ಮಾಡುವುದಿಲ್ಲ ಯೋಚನೆ ಮಾಡು ನಿಮ್ದು ಹಾಗಲ್ಲ ಇವತ್ತು ಕಪ್ಪು ಮೀಸೆ ಉಂಟು ಇನ್ನು ಕೆಲವು ದಿನ ಕಳೆದ್ರೆ ಬೆಳ್ಳಿಗೆ ಆಗಿ ಹೋಗುತ್ತದೆ ಹೌದಾ ಅದಕ್ಕೆಲ್ಲ ನಾವು ವ್ಯವಸ್ಥೆ ಮಾಡಿಕೊಡ್ತೇವೆ ಏನು ಯೋಚನೆ ಮಾಡೋದು ಬೇಡ ನಿಮ್ಮ ಅವಸ್ಥಾತ್ರಗಳನ್ನೆಲ್ಲವನ್ನ ಮೀರಿ ನಿಮಗೆ ಚಿರಯೌವನ ಬರುವ ಹಾಗೆ ನಮ್ಮಲ್ಲಿ ಅಮೃತ ಸುಧೆ ಉಂಟು ಅಲ್ಲ ಆಗ್ತದದು ಆಗ್ತದ ದೇವತೆಗಳಿರುವುದು ಎಷ್ಟು ಎಷ್ಟು ಹೇಳು 33 ಕೋಟಿ ಈಗ ನಾನಪ್ಪ ಅಂದ್ರೆ ಎಷ್ಟಾಗ್ತೇನೆ ನಿಮ್ಮ ದೇವತೆಗಳ ಸಾಲಿಗೆ ಸೇರಿಸ್ತೇನೆ ಅಂತ ಹೇಳಿದವರು ಯಾರು ಮತ್ತೆ ನೀವೆಲ್ಲ ಸೇರಿ ಎಷ್ಟಾಗುದಲ್ಲ ನಾವೆಲ್ಲ ಸೇರಿ ಎಷ್ಟಾಗುವುದು ನಿಮ್ಮನ್ನು ಹೊರಗೆ ಇಟ್ಕೊಂಡು ನನಗೆ ಬೇಕಾದ ಬಳಸಿಕೊಡ್ತೇನೆ ಅಷ್ಟೇ ನಮ್ಮನ್ನು ಸೇರಿಸಿಕೊಂಡು ಮಾಡುವುದಲ್ಲ ನಾವು ಇದು ಯಾವುದು ಬೇಕಾದಾಗ ವಾಹನಕ್ಕೆ ನಾಲ್ಕು ಗಾಲಿ ಇರ್ತದೆ ನಮ್ಮ ಭೂಲೋಕದಲ್ಲಿ ಹೌದು ಮತ್ತೆ ಹೆಚ್ಚಿಗೆ ಬೇಕಾದ್ರೆ ಇಟ್ಕೊಳ್ತಾರೆ ಇಟ್ಕೊಳ್ತಾರೆ ಎಲ್ಲಿಯಾದ್ರೂ ನಾಲ್ಕರಲ್ಲಾದ್ರೂ ಒಂದು ಮಧ್ಯದಲ್ಲಿ ಹೋಯ್ತು ಅಂತ ಆದ್ರೆ ಆ ಲೆಕ್ಕಕ್ಕೆ ನಾನು ಈಗ ಯೋಚನೆ ಮಾಡಿದ್ದೇನೆ ನಮ್ಗ ಹೆಚ್ಚಿಗೆ ಇದ್ದದ್ದೇ ಅಡ್ಡಿಲ್ಲ ನಾಲ್ಕನ್ನು ಬಳಸುವುದೇ ಬೇಡ ಅಂತ ತೀರ್ಮಾನ ಮಾಡಿದ್ದೇನೆ ಹೌದೌದು ಹಾಗಾಗಿ ನಿಮ್ಮನ್ನು ಕರ್ಕೊಂಡು ಬಂದದ್ದು ಯೋಚನೆ ಮಾಡುವುದು ಬೇಡ ನಿಮ್ಮಿಂದ ಹೇಗಾದರೂ ನನ್ನ ಬದುಕಿನಲ್ಲಿ ಸುಖ ಬೇಕೇ ಬೇಕು ಬರೀ
ಮೆಚ್ಚಿಕೊಂಡಿದ್ರೆ ನಿಮ್ಮನ್ನ ಪ್ರೀತಿಯಿಂದ ಮಾತಾಡೋದಕ್ಕೆ ಬಂದ್ರೆ ಎಷ್ಟು ಮಾತಾಡ್ತೀರಿ ನಿಮ್ಮಲ್ಲಿ ಮೆಚ್ಚುಗು ಅಂತ ಹೇಳಿದ್ದೆ ಯಾರು ನಿಮ್ಮ ಚಂದ ಹೇಳಿದ್ದು ಮೆಚ್ಚುಗೋ ಮೆಚ್ಚುಗ ಅನ್ನೋದಾಗಿ ನೋಡಿ ಈ ಉಪದ್ರ ಅನ್ನೋದು ಉಪದ್ರ ಅಲ್ಲ ನಿನ್ನ ಹೂಮಾಲೆಯನ್ನಾಗಿ ಮಾಡಿದವಳು ಈಗ ನಿಮ್ಮ ಅವಸ್ಥೆ ಏನುಂಟು ನಿಮ್ಮ ನಿಜವಾದ ಶರೀರ ಏನುಂಟು ಹಾಗೆ ಮಾಡಿದ್ದೇನೆ ನನ್ನನ್ನು ನೀವು ಒಪ್ಪಿಕೊಳ್ಳಲಿಲ್ಲ ಅಂತ ಆದ್ರೆ ಏನ್ ಮಾಡ್ತೀಯ ನೀವು ನನಗೆ ತೃಣಕ್ಕೆ ಸಮಾನರಾದವರು ಹಾಗಾಗಿ ನಿಮ್ಮನ್ನ ಒಂದು ಹುಲ್ಲು ಕೊಟ್ಟಿಯನ್ನು ಮಾಡಿಕೊಡ್ತಾರೆ ಹುಲ್ಲು ಕೊಟ್ಟಿ ಮಾಡಿ ಮನೆ ಮೂಲಲ್ಲಿ ಎಳೆದಿರ್ತಾರೆ ನೀವು ಹೇಗ್ ಮನೆಗೆ ಹೋಗುತ್ತೀರಿ ಹೇಗ ನನ್ನನ್ನು ತಿರಸ್ಕಾರ ಮಾಡ್ತೀರಿ ನೀನೇ ಒಂದ್ ಜಾತಿ ದೊಡ್ಡ ಕಟ್ಟಿ ಮತ್ತ ನನ್ನನ್ನು ಕಟ್ಟಿ ಮಾಡ್ತೀಯ ನೀವು ಹಾಗೆಲ್ಲ ಯೋಚನೆ ಮಾಡೋದು ಬೇಡ ನಾನು ಹಾಗೆಲ್ಲ ಮಾಡೋದಿಲ್ಲ ಒಂದು ಕೆಲಸ ಪ್ರೀತಿ ಉಂಟು ನನಗೆ ಕಟ್ಟಿ ಮಾಡ್ತೀಯ ಕಟ್ಟಿ ಮಾಡು ಕೂಲಾಗುತ್ತೆ ಅದು ಕೊಡಬಿಟ್ಟು ಆ ಕೊಡ್ಡಿ ಆದ್ರೂ ನಮ್ಮ ಮಂಚದ ಕೆಳಗೆ ಇಟ್ಟುಕೊಳ್ಳುವುದೇ ನನ್ನ ನಾಡಿನವರು ಕಾಯ್ತಾ ಇರ್ತಾರೆ ನನ್ನ ಪುರದವರು ಕಾಯ್ತಾ ಇರ್ತಾರೆ ಹಾಗಾಗಿ ಅದಕ್ಕಾದ್ರೂ ನನ್ನನ್ನು ಬಿಡು ನೋಡಿ ಕೇವಲ ನಿಮ್ಮಲ್ಲಿ ಕಾಮದಾಸಿಂಗ್ರಷ್ಟೇ ಹೇಳಿರುವುದಲ್ಲ ನಿಮ್ಮ ರೂಪವನ್ನ ಕಂಡು ಮೋಹಗೊಂಡವಳು ನಾನು ಹಾಗೆಲ್ಲ ಆಗುವುದಕ್ಕೆ ಅವಕಾಶ ಕೊಡದೆ ನನ್ನ ಪ್ರೀತಿಯನ್ನ ದಯವಿಟ್ಟು ಒಪ್ಪಿಕೊಳ್ಳಿ ಒಪ್ಪಿಕೊಳ್ಳಿ ಪ್ರೀತಿಗೆ ನನ್ನ ತಿಕ್ಕಾರ ಸರಿ ಈಗ 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 ಅಲ್ಲ ನಿಮ್ಮೊಂದೇ ಕೊಡ್ಡಿ ಅಲ್ಲ ನಿಮ್ಮ ರಾಜ್ಯ ಏನುಂಟು ಅದೆಲ್ಲ ದೊಡ್ಡ 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 ದೊಡ್ಡದು ಕೊಟ್ಟಿ ಹೊರೆ ಮಾಡಬೇಕಾಗುತ್ತೆ ನಿಮ್ಮ ರಾಜ್ಯದಲ್ಲೂ ಯಾರು ಇರುವುದಿಲ್ಲ ಎಲ್ಲರೂ ಕೊಟ್ಟಿಯಾಗಿ ಬೀಳ್ತಾರೆ ನಿಮ್ಮ ರಾಜ್ಯ ಸುಟ್ಟು ಹೋಗುತ್ತದೆ ನಿಮ್ಮವರೆಲ್ಲ ಸತ್ತು ಹೋಗುತ್ತಾರೆ ನೀವು ಆಮೇಲೆ ನಿಮ್ಮ ಭೂಲೋಕಕ್ಕೆ ಕಳಿಸ್ತೇನೆ ನೀವು ಅಲ್ಲಿ ಹೋಗಿ ಯಾರು ಒಟ್ಟಿಗಿರ್ತೀರಿ ಯಾರನ್ನ ಹೆಂಡತಿ ಅಂತ ಕರೀತೀರಿ ಯಾರನ್ನ ಅಪ್ಪ ಅಂತ ಕರೀತೀರಿ ಅಂತ ನೋಡ್ತೇನೆ ಮತ್ತೆ ಹಿಂದಿರಿ ನೀವು ಇಲ್ಲೇ ಬರಬೇಕು ವ್ಯವಸ್ಥೆ ಮಾಡ್ತೇನೆ ಕೊಟ್ಟಿ ಮಾಡಿದ್ರೆ ನಾವು ಹಾಗೆ ಮಾಡುದು ಮಾಡಿಬಿಡ್ತೇನೆ ನನಗೇನೆ ತೊಂದರೆ ಆದರೂ ಸಹಿಸಿಕೊಳ್ಳಬಹುದು ಆದ್ರೆ ನನ್ನ ಪುರದ ಪ್ರಜೆಗಳಿಗೇನು ಆಗಬಾರ್ದು ನನ್ನ ತಂದೆ ತಾಯಿಗಳಿಗೇನು ಆಗಬಾರ್ದು ಹಾಗ ಆಗಲಿಕ್ಕೆ ಕೊಡಬಾರ್ದು ಅಂತ ಆದ್ರೆ ಇವಳ ಆಸೆ ಈಡೇರಿಸಬೇಕಾಗ್ತದಲ್ವೇ ದೈವ ಚಿತ್ತ ಹೀಗಿದ್ದರೆ ತಪ್ಪಿಸೋದಕ್ಕೆ ನನ್ನಿಂದ ಏನಾಗ್ತದೆ ಸರಿ ಹೇಗಾದ್ರೂ ಉಪಾಯ ಮಾಡಿ ಇವಳು ಹೇಳಿದ್ದಕ್ಕೆ ಎಲ್ಲದಕ್ಕೂ ಸಮ್ಮತಿಯ ಮುದ್ರೆ ಒತ್ತಿ ಆದಷ್ಟು ಬೇಗ ನನ್ನ ಪುರವನ್ನು ಸೇರ್ಬೇಕು